ಬಸವನಗೌಡ ಬಾಡಿಲಿ ಯತ್ನಾಳವರು ಮಾತನಾಡ್ತಾ ಇದ್ದಾರೆ. ಚೇಲಾಗಳು ಹಲ್ಕಾಗಳು ಅನ್ನುವಂಥ ಶಬ್ದಗಳನ್ನು ಅವರದ್ದೇ ಪಾರ್ಟಿಯಲ್ಲಿರುವಂಥವ್ರಿಗೆ ಬಳಕೆ ಮಾಡಿದಂಗಿದೆ. ವಿಜೇಂದ್ರ ನೇಮಕಕ್ಕೆ ಯತ್ನಾಳ್ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಅಂತ ಯತ್ನಾಳ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಹೈಕಮಾಂಡ್ ವೀಕ್ಷಕರ ಮೂಲಕ ಸಂದೇಶ ರವಾನೆಯನ್ನು ಮಾಡಿದ್ದಾರೆ ಯತ್ನಾಳ್ ಅವರು. ಪಕ್ಷದ್ರೋಹಿಗಳ ವಿರುದ್ಧ ಯತ್ನಾಳ್ ಚಾರ್ಜ್ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ ಪಕ್ಷ ಸೀಮಿತವಾಗಬಾರದು ಅನ್ನುವಂತ ಮಾತನಾಡಿದ್ದಾರೆ. ಎರಡು ಸಾವಿರದ 2024ಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ದೇಶಕ್ಕಿದೆ. ಅದು ನಮ್ಮ ಅವ್ರಕ್ಕೆ ಸಲುವಾಗಲ್ಲ, ನರೇಂದ್ರ ಮೋದಿಯವ್ರ ಸಲುವಾಗಲ್ಲ. ನಾವು ಈ ದೇಶದಲ್ಲಿ ಉಳಿಬೇಕಾದ್ರೆ ಇವತ್ತು ಇಸ್ರೇಲ್ ಹಮಾಸ್ ಅಂಥದ್ದೆಲ್ಲ ನೋಡಿದ ಮೇಲೆ ನರೇಂದ್ರ ಮೋದಿಯವರು ಬರದೇ ಇದ್ದರೆ ಭಾರತನೇ ಉಳಿದಿಲ್ಲ. ಆ ಕಾರಣದಿಂದ ನಾವು BJP ಪ್ರಾಣ ಕೊಳ್ಳಿಕ್ಕೆ ತಯಾರಿದ್ದೀವಿ. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಕೆಲವೇ ಚೇಲಾಗಳ ಮಾತು ಕೇಳಿ ಪಕ್ಷ ಈ ರೀತಿ ಕ್ರಮ ತಗೋಬಾರ್ದು. ನಾವೇನು ಅದಕ್ಕೂ ಅಂಜೋದು ಬೆದರೋದು ಬ್ಲ್ಯಾಕ್ಮೇಲ್ ಮಾಡೋ ಅಂಥವ್ರಿಗೆ ನಾವು ಎಲ್ಲೂ ಕೇರ್ ಮಾಡೋದು. ಬ್ಲ್ಯಾಕ್ಮೇಲ್ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾರೆ ಕೆಲವೊಂದು ಜನ, ಅದಕ್ಕೂ ಕೇರ್ ನಾ ಮಾಡೋದಿಲ್ಲ. ನಾ ಸತ್ಯದ ಪರವಾಗಿನೇ ಇರೋವ, ನಾ ಗಟ್ಟಿಯಾಗಿನೇ ಮಾತಾಡೋವ. ನನ್ನ ಗಟ್ಟಿತನದಲ್ಲಿ ನಾ ಯಾರು ದೊಡ್ಡದನ್ನು ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿದ್ರು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇಬ್ಬರೂ ಭಾಳ ಖುಷಿಯಾದರು. ಎಷ್ಟೋ ನಾ ನೋಡಿ ರಾಜಕಾರಣಿಗಳು ಎಲ್ಲರೂ ಒಂದೇನೇನೇನೋ ಹೇಳಿ ಮುನ್ಸ್ಕೋತಾರೆ, ಆದರೆ ನೀವೆಲ್ಲ ಸತ್ಯ ಹೇಳಿದಿರಿ. ನಿಶ್ಚಿತವಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಭಾರತದ ಪ್ರಧಾನಮಂತ್ರಿಗಳಿಗೆ ನಿಮ್ಮ ಪ್ರತಿಯೊಂದು ಪಾಯಿಂಟ್ಗಳನ್ನು, ಪ್ರತಿಯೊಂದು ವಿಷಯವನ್ನು ನಾವು ತಿಳಿಸ್ತೀವಿ. ಈ ರೀತಿ ಇನ್ನು ಮುಂದೆ ಆಗದ ರೀತಿಯಲ್ಲಿ ಕರ್ನಾಟಕದಲ್ಲಿ ನೋಡ್ಕೋತೀವಿ ಅಂತ ಬೇಡಿಕೆ. ಇವ್ರಂಗೆ ಥರ್ಡ್ ಕ್ಲಾಸ್ ಇಲ್ಲರಿ, ಅಧ್ಯಕ್ಷ ಆಗಬೇಕು.